ಅಂಕದೇ ದಿನಾಂಕ 17 ಕಳೆದ 30 ವರ್ಷಗಳಿಂದ ಸರ್ವಸಾಮಾನ್ಯ ಜನರಿಗೆ ಸುಳ್ಳು ಹೇಳಿ ತಮ್ಮ ರಾಜಕೀಯ ಸ್ವಾರ್ಥ ಮಾಡುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲು ಚಿಕ್ಕೋಡಿ ಸದಲಗಾ ವಿಧಾನಸಭಾ ಮತಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ, ಅದಕ್ಕಾಗಿ ಸರ್ವಸಾಮಾನ್ಯ ಜನರು ಸುಳ್ಳು ಹೇಳುವ ಸರ್ದಾರನಿಗೆ ಸೋಲಿಸುವ ಸಮಯ ಬಂದಿದೆ, ಅದಕ್ಕಾಗಿ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನಗೆ ಹೆಚ್ಚಿನ ಬಹುಮತ ನೀಡಿ ಚಿಕ್ಕೋಡಿ ಸದಲಗಾ ವಿಧಾನಸಭಾ ಮತಕ್ಷೇತ್ರ ಪ್ರತಿನಿಧಿಸಲು ಅವಕಾಶ ನೀಡಬೇಕೆಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ರಮೇಶ್ ಕತ್ತಿ ಅವರು ಮತದಾರರಿಗೆ ಕರೆ ನೀಡಿದರು. ಇಂದು ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಯಡೂರು ಗ್ರಾಮದಿಂದ ಚಿಕ್ಕೋಡಿ ಸದಲಗಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ರಮೇಶ್ ಕತ್ತಿ ಇವರ ಪ್ರಚಾರ ತರವಾಗಿ ಆಯೋಜಿಸಲಾದ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಅಭ್ಯರ್ಥಿಯಾಗಿ ಮಾತನಾಡುತ್ತಿದ್ರು. ರಾಜ್ಯ ಮತ್ತು ಕೇಂದ್ರದಲ್ಲಿರುವ ಭಾರತೀಯ ಜನತಾ ಪಕ್ಷದ ಡಬಲ್ ಇಂಜಿನ್ ಸರ್ಕಾರ ಸರ್ವಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಲವಾರು ಜನಪ್ರಿಯ ಯೋಜನೆಗಳನ್ನು ರೂಪಿಸಿದ್ದಾರೆ. ಆದರೆ ಚಿಕ್ಕೋಡಿ ಸದಲಗಾ ಮತಕ್ಷೇತ್ರ ಪ್ರತಿನಿಧಿಸುವ ಕಾಂಗ್ರೆಸ್ ಅಭ್ಯರ್ಥಿಯವರು ಎಲ್ಲ ಅಭಿವೃದ್ಧಿ ಕಾರ್ಯ ನಾನೇ ಮಾಡಿದ್ದೇನೆಂದು ಜನರಿಗೆ ಸುಳ್ಳು ಹೇಳ್ತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ಚಿಕ್ಕೋಡಿ ಸದಲಗಾ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹಲವಾರು ಮಹತ್ವಾಕಾಂಕ್ಷೆ ಆಗಿರುವ ನೀರಾವರಿ ಯೋಜನೆ ಮಂಜೂರಾತಿ ನೀಡಿದೆ. ವಿಧಾನಸಭಾ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ನೀಡಿದೆ. ಆದರೆ ಇಲ್ಲಿಯ ಪ್ರತಿನಿಧಿಸುತ್ತಿರುವ ಶಾಸಕರು ಜನರಿಗೆ ಸುಳ್ಳು ಭರವಸೆ ನೀಡಿ ಈ ಎಲ್ಲ ಕಾರ್ಯ ನಾನೇ ಮಂಜೂರಾತಿ ಪಡೆದಿದ್ದೇನೆ ಹೇಳ್ತಿದ್ದಾರೆ. ಅದಕ್ಕಾಗಿ ಸರ್ವಸಾಮಾನ್ಯ ಜನರು ಸುಳ್ಳು ಹೇಳುವ ಸರದಾರನಿಗೆ ಈ ಸಲ ಸೋಲಿಸುವುದು ಭಾರತೀಯ ಜನತಾ ಪಕ್ಷದ ಗುರಿಯಾಗಿದೆ ಎಂದು ರಮೇಶ್ ಕತ್ತಿ ಹೇಳಿದರು. ಈ ವೇಳೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಮಹಂತೇಶ್ ಕೌಟಗಿಮಠ, ಅಪ್ಪ ಸಾಹೇಬ್ ಚೌಗುಲ, ದುಂಡಪ್ಪ ಬೆಂಡವಾಡೆ, ಮಹೇಶ್ ಬಾತೆ, ಚಿದಾನಂದ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ನಿರ್ದೇಶಕರಾದ ಅಜಿತ್ ರಾವ್ ದೇಸಾಯಿ, ಮಂಡಳದ ಭಾಜಪಾ ಅಧ್ಯಕ್ಷರಾದ ಸಂಜಯ್ ಪಾಟೀಲ್, ಸುರೇಶ್ ಪಾಟೀಲ್ ಹಾಗೂ ಇನ್ನಿತರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಜರಿದ್ರು. ಈ ವೇಳೆ ಮಾಂಜರಿ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದಲ್ಲಿರುವ ಮಾಂಜರಿ ಯಡೂರ್, ಚಂದೂರ್, ಇಂಗಳಿ, ಅಂಕಲಿ ಗ್ರಾಮದಲ್ಲಿ ಪ್ರಚಾರ ಸಭೆಯನ್ನು ಮಾಡಲಾಯಿತು. ಶ್ರೀಶೈ ಜಗದ್ಗುರುಗಳಿಂದ ಆಶೀರ್ವಾದ. ಚಿಕ್ಕೋಡಿ ಸದಲಗಾ ವಿಧಾನಸಭಾ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ರಮೇಶ್ ಕತ್ತಿ ಇವರು ಇಂದು ಶ್ರೀಶೈ ಜಗದ್ಗುರುಗಳಾದ ಮತ್ತು ಶ್ರೀಕ್ಷೇತ್ರ ಯದೂರಿನ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಚಂದ್ರಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಜಗದ್ಗುರುಗಳಿಂದ ಆಶೀರ್ವಾದ ಪಡೆದುಕೊಂಡರು. ಕಾರ್ಯಕೆಲಸಗಳನ್ನು ಮಾಡುವಂತ ಸಂದರ್ಭದಲ್ಲಿ ಇವತ್ತು ದಿವಸ ನಾವು ಆ ಪಕ್ಷ ಈ ಪಕ್ಷ ಅಂತ ನಾವು ಭೇದ ಭಾವ ಮಾಡದೇ ದೇಶಕ್ಕೆ ಹಣ್ಣು ಹಾಕುವಂತ ಒಬ್ಬ ರೈತ, ದೇಶಕ್ಕೆ ಹಣ್ಣು ಹಾಕುವ ಒಬ್ಬ ರೈತನನ್ನ ಅವನಿಗೆ ಸಿಗಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಅನುದಾನ ಮತ್ತು ರಾಜ್ಯ ಸರ್ಕಾರದ ಅನುದಾನ ಅವನ ಮನೆಗೆ ಹೋಗಿ ಮುಟ್ಲಿ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ದಿವಸ ಅವೆಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಸೇವೆಯನ್ನು ಮಾಡಿದ್ದೇವೆ. ವರಿಷ್ಠರು ಇವತ್ತು ದಿವಸ ನೀನು ನಿಲ್ಲಬೇಕು ಅಂತ ಸೂಚನೆಯನ್ನು ಮಾಡಿದಾಗ ಇವತ್ತು ದಿವಸ ನಾನು ನಾಳೆ 11:00 ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ತಾವು ಸಹಿತ ಅದರಲ್ಲಿ ಭಾಗಿಯಾಗಿ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ತಾವು ಭಾಗಿಯಾಗಿ ಆಶೀರ್ವಾದ ಮಾಡಿ ನನ್ನನ್ನು ಈ ಭಾಗದ ಶಾಸಕನಾಗಿ ತಾವು ಆಯ್ಕೆ ಮಾಡಿಕೊಟ್ಟದ್ದೇ ಆದರೆ ತಮ್ಮೆಲ್ಲರ ಸೇವೆಯನ್ನು ಆ ಮೂರು ಜನರ ಮಾರ್ಗದರ್ಶನದಲ್ಲಿ ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಸುಳ್ಳು ಅದು ಮಾತಾಡೋಕ್ಕಾಗಿಲ್ಲ. ಅದನ್ನೊಂದು ಬಿಟ್ಟರೆ ನೀವು ಕುತ್ತಿಗೆ ಮ್ಯಾಗೆ ಕಾಲಿಟ್ಟರು ನಾನು ಸುಳ್ಳು ಮಾತಾಡೋಂಗಿಲ್ಲ. ಇದ್ದದ್ದು ಖರೇನ ಇದ್ದದ್ದು ಆಗ್ತಿದ್ರೆ ಆಗ್ತೈತಿ ಹೇಳವ, ಇಲ್ಲದ್ರೆ ಇಲ್ಲದ ಹೇಳವ. ಅದು ಕೆಲವೊಬ್ಬರಿಗೆ ಸುಳ್ಳ ಪಸಂದ ಬರ್ತಾವೆ. ದುಬ್ಬಿನ ಮ್ಯಾಗ ಕೈ ಆಡಿಸಿ ಮಾಡೋನು ಹೋಗು ನೋಡೋನು ಹೋಗು ಅಂದ್ರೆ ಮುಗಿದು ಹೋಗ್ತು. ಅವನು ಜಿಗಿದುಕೊಂಡಿರ್ತಾನೋ ನಾವು ಜಿಗಿದುಕೊಂಡಿರ್ತೀವಿ. ಆದರೆ ಅದು ಆಗ್ತಿದ್ರೆ ಆಗ್ತೈತಿ, ಇಲ್ಲಂದ್ರೆ ಇಲ್ಲ. ಈ ಪ್ರವೃತ್ತಿ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಆ ಒಂದು ಪ್ರವೃತ್ತಿಯಿಂದ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಹೆಚ್ಚಕ್ಕೆ, ನಾ ಎಲ್ಲಿಯೂ ಸುಳ್ಳು ಮಾತಾಡಿಲ್ಲ, ನಾ ಎಲ್ಲಿಯೂ ಹೇಳಿಲ್ಲ, ನಾ ಸುಳ್ಳು ಭರವಸೆ ಕೊಟ್ಟಿಲ್ಲ ಅನ್ನುವಂಥ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಕತ್ತೆ. ಯಾಕಂದರೆ ಈಗಿನ ಜಗತ್ತಿನಾಗ ಸುಳ್ಳದು ನಡೀತೈತಿ, ಖರೇದು ನಡೆಯಂಗಿಲ್ಲ. ಈ ನಿಮ್ಮ ಮನೆ ತೊರಬಾರದಾಗಿ ಇವತ್ತು ಎರಡು ಬುಟ್ಟಿ, ಒಂದು ಸತ್ಯ ಮತ್ತು ಒಂದು ಸುಳ್ಳ, ಎರಡೂ ಬುಟ್ಟಿ ಓದಿಡ್ರಿ. ಆ ಬುಟ್ಟಿ ಹೊರಗೆ ಓದಿಡೋದು ಒಳಗೆ ಬರಬಿಡು, ಆ ಸುಳ್ಳು ಪೂರ್ಣ ಕಪ್ಪಿಸಿ ಹೋಗಿರ್ತೈತೆ. ಆ ಸತ್ಯ ನೆತ್ತು ಹೋಗ್ಕೊಂಡ್ರು ಯಾವ ಬರೋದ್ರು ಯಾಕಂದ್ರೆ ಸತ್ಯದ ಕಾಲಿಲ್ಲ. ಇವತ್ತು ಸುಳ್ಳದ ಬೆನ್ನ ಜನ ಹತ್ತೈತಿ, ಆದರೂ ಕಡಿತಕ್ಕ ಅದಕ್ಕೆ ಹಿರಿಯರೊಂದು ಮಾತು ಹೇಳ್ತಾರೆ, ಸಾವು ಸತ್ಯ ಆದರೆ ಸತ್ಯಕ್ಕೆ ಸಾವಿಲ್ಲ. ಸಾಯುವುದು ಸತ್ಯ, ನಾನು ಇರ್ಬೋದು, ನೀವು ಇರ್ಬೋದು, ಎಲ್ಲರೂ ಇರ್ಬೋದು, ಸಾಯುವುದು ಮಾತ್ರ ಖರೇನ. ಅದರೊಳಗೆ ಏನು ಹೇಳಿ, ಸಾವು ಸತ್ಯ ಆದರೆ ಸತ್ಯಕ್ಕೆ ಮಾತ್ರ ಸಾವಿಲ್ಲ. ಖರೆ ಮಾತಾಡು
ಖರೆ ಅನ್ನುವಂಥ ಶಬ್ದಕ್ಕೆ ಸತ್ಯ ಅನ್ನುವಂಥ ಒಂದು ವಿಷಯಕ್ಕೆ ಅದಕ್ಕೆ ಸಾವೆಂದೂ ಇರೋಂಗಿಲ್ಲ. ಅದು ಇಂದಿಲ್ಲ ನಾಳೆ ಇವತ್ತಿಲ್ಲ ನಾಳೆ ಒಂದು ಜಯ ಗಳಿಸ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸಮಾಜದಲ್ಲಿ ನಾವು ಬೆಳೆದ ಜೊತೆಗೆ ಸಮಾಜವನ್ನು ಬೆಳೆಸಬೇಕಾದ್ರೆ ಮುಂದಿನ ಪೀಳಿಗೆಯನ್ನು ಸಹಿತ ಸತ್ಯತನದಲ್ಲಿ ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾದರೆ ಬರುವಂಥ ಮುಂದಿನ 5 ವರ್ಷಗಳಲ್ಲಿ ಈ ಭಾಗದಲ್ಲಿ ಸುಜಲಾಮ್ ಸಂಪ್ರಮ ಮಾಡುವಂಥ ಕೆಲಸ ನಾನು ಮಾಡ್ತೇನೆ. ಎಲ್ಲ ಸಮಾಜದವ್ರನ್ನು ಎತ್ಕೊಂಡು ಹೋಗ್ತೇನೆ, ಎಲ್ಲ ಸಮಾಜದವ್ರನ್ನ ಬೆಳೆಸೋ ಪ್ರಯತ್ನವನ್ನು ಮಾಡ್ತೇನೆ. ಈ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ 11ರವರೆಗೆ ನಾಮನಿರ್ದೇಶನ ಮಾಡುವಂಥ ಸಂದರ್ಭದಲ್ಲಿ ನಾವು ಸಹಿತ ಬಂದು ಆಶೀರ್ವಾದ ಮಾಡಿ ನನ್ನನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿಕೊಡುವಂಥ ಸಮಸ್ತ ಅಂಕಲಿ ಗ್ರಾಮದ ಗುರು ಹಿರಿಯರಲ್ಲಿ, ತಾಯಂದರಲ್ಲಿ, ಸಹೋದರ ಸ್ನೇಹಿತರಲ್ಲಿ, ಯುವಕ ಮಿತ್ರರಲ್ಲಿ ಅನಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.